ಹಾಯ್ ಎಲ್ಲರಿಗೂ ಸಿಂಪಲ್ ಟ್ರಕ್ಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಮೆಂಟಾಲಿಟಿ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ಮೆಂಟಾಲಿಟಿ ಕ್ವಶನ್ ಪೇಪರ್ನ ಬಿಡಿಸಿದ್ದೀನಿ ಎಲ್ಲೋ ಪ್ಲೇ ಲಿಸ್ಟ್ನಲ್ಲಿ ದಬ್ಬ ಎಲ್ಲ ವಿಡಿಯೋಗಳನ್ನು ನೋಡ್ಕೊಡ್ರಿ ಈಗ ಯಾವುದೇವುದು ಇಯರ್ ಒಳಗಡೆ ಎಕ್ಸಾಮ್ ನಡೆದದ್ದು ಅವ ಆ ಎಲ್ಲ ಕ್ವಶನ್ ಪೇಪರ್ನ ಏನು ಮಾಡ್ತಾಯಿದ್ದೀನಪ್ಪ ಅಂದ ಒಂದೊಂದೊಂದೊಂದು ಇಯರ್ ಕ್ವಶನ್ ಪೇಪರ್ನ ಎರಡೋ ಮೂರು ಅವಾಗೆಲ್ಲ ಸನ್ ಕ್ವಶನ್ಸ್ನ ಕೇಳ್ತಿದ್ರು ಮೂರು ನಾಲ್ಕು ಇಷ್ಟೇ ಕ್ವಶನ್ಸ್ನ ಕೇಳ್ತಾನೆ ಎರಡು ಸಾವಿರದ ಮೂರು ಸ್ಟಾರ್ಟ್ ಮಾಡಿದ್ದೀನಿ ಇದು ಎರಡು ಸಾವಿರದ ನಾಲ್ಕನೇದುರು ನಲ್ಲಿ ಕೇಳಿದಂಥ ಒಂದಿಷ್ಟು ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋನು ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತೀರಪ್ಪ ಅಂದರೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಂಟು ತಾನ ನೋಡಿಕೊಂಡ್ರಿ ಕ್ವೇಶನ್ಸ್ಗಳ ಗೊತ್ತಾಗ್ತವೆ ಬನ್ನಿ ಫಸ್ಟ್ ಕ್ವಶನ್ ಏನಿದೆ ಅಂತೇಳಿ ಈ ಚಾಪ್ಟರಲ್ಲಿ ಈ ಎರಡು ಸಾವಿರದ ನಾಲ್ಕರಲ್ಲಿ ಕ್ವಶನ್ಸ್ನ ಕೇಳಿದ ಪಿ ಎಸ್ ಎಕ್ಸಾಮ್ಗೆ ಒಂದು ಕೆಲಸವನ್ನು ಸಮಯ ಮತ್ತು ಕೆಲಸದ ಮೇಲೆ ಒಂದು ಕೆಲಸವನ್ನು ಎಕ್ಸ್ ವೈ ಮತ್ತು ಜೆಡ್ ಎಂಬುವವರು ಅನುಕ್ರಮವಾಗಿ ಹತ್ತು ಹನ್ನೆರಡು ಮತ್ತು ಹದಿನೈದು ದಿನಗಳಲ್ಲಿ ಒಬ್ಬೊಬ್ಬರೇ ಮಾಡಿ ಮುಗಿಸಬಹುದಾಗಿದೆ ಒಂದು ಯಾವುದೋ ಒಂದು ಕೆಲಸ ಈ ಮೂ ಈ ಕೆಲಸವನ್ನು ಮೂರು ಜನ ಒಟ್ಟಿಗೆ ಸದರಿ ಕೆಲಸವನ್ನು ಮಾಡಿದ್ದಲ್ಲಿ ಎಷ್ಟು ದಿನಗಳಲ್ಲಿ ಆ ಕೆಲಸವನ್ನು ಮುಗಿಸುತ್ತಾರೆ ಅಂತೇಳಿ ಕ್ವಶನ್ ಇದೆ ಈಗ ಎಕ್ಸ್ ಎಷ್ಟು ಜನ ಇದ್ದಾರೆ ಅವರು ಎಕ್ಸ್ ಇದ್ದಾನೆ ವಾಯ್ ಇದ್ದಾನೆ ಮತ್ತು ಜಡ್ ಇದ್ದಾನೆ ಮೂರು ಜನ ಇದ್ದಾರೆ ಅವರು ಅನುಕ್ರಮವಾಗಿ ಅವರು ಕೆಲಸ ಕೊಟ್ಟಿದ್ದಾನೆ ಎಕ್ಸ್ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾನಪ್ಪ ಅಂದರೆ ಹತ್ತು ದಿನ ವಾಯ್ ಹನ್ನೆರಡು ದಿನ ಜಡ್ ಹದಿನೈದು ದಿನದಲ್ಲಿ ಕೆಲಸ ಮಾಡಿ ಮುಗಿಸುತ್ತಾರೆ ಇವರು ಒಬ್ಬೊಬ್ಬರೇ ಮಾಡಕ್ಕೆ ನಿಂತ್ರಪ್ಪ ಅಂದರೆ ಎಕ್ಸ್ ಎಷ್ಟು ದಿನ ತೊಗೋತಾನೆ ಹತ್ತು ವಾಯ್ ಹನ್ನೆರಡು ಜಡ್ ಹದಿನೈದು ದಿನ ಇವರು ಮೂರು ಮಂದಿ ಕೂಡಿ ಒಟ್ಟು ಕೆಲಸನ ಒಂದೇ ಒಂದೇ ದಿನ ಮಾಡಿದ್ರಪ್ಪ ಅಂದ್ರೆ ಮೂರು ಜನ ಕೂಡಿ ಕೆಲಸ ಮಾಡಿದ್ರಪ್ಪ ಅಂದರೆ ಎಷ್ಟು ದಿನದಲ್ಲಿ ಕೆಲಸ ಮಾಡಿ ಮುಗಿಸ್ತಾರೆ ಅನ್ನೋದೆ ಕ್ವಶನ್ ಇದೆ ಹಾಗಾದರೆ ಯುವಕ್ರನ್ನ ನೀವೇನು ಮಾಡಬೇಕಪ್ಪ ಅಂದ್ರೆ ಎಲ್ ಸಿ ಮುಖಾಂತ್ರನ ಇದನ್ನ ಮಾಡಬೇಕು ಇಬ್ಬರೇ ಇದ್ರಪ್ಪ ಅಂದ್ರೆ ಎ ಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಹಾಕಿ ಮಾಡ್ತಿದ್ರಿ ಇಲ್ಲಿ ಮೂರು ಜನ ಇದ್ದಾರೆ ಕನ್ಫ್ಯೂಸ್ ಆಗ್ತದೆ ಇದನ್ನು ಎಲ್ ಸಿ ಮುಖಾಂತರ ಈಸಿಯಾಗಿ ಮಾಡ್ಕೋಬೋದು ಇಲ್ಲಿ ಮೂರು ಜನ ಇದ್ದಾರೆ ಹತ್ತು ಹನ್ನೆರಡು ಹದಿನೈದು ಎಲ್ ಸಿ ಎಮ್ ಮೆಸ್ಟ್ರಿ ಅರುವತ್ತು ಹೆಂಗ್ರಿ ಹೇಳಿದ್ರೆ ಎಲ್ ಸಿ ಎಲ್ ಸಿ ಎಂ ಅರವತ್ತಂತೇಳಿ ಎಲ್ ಸಿ ಎಮ್ ಟ್ರಿಕ್ಸ್ನ ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ಇದರ ದೊಡ್ಡ ಸಂಖ್ಯೆ ಯಾವುದ್ರಿ ಹದಿನೈದು ಹಿಂದಿನ ಸಂಖ್ಯೆಗಳು ದೊಡ್ಡ ಸಂಖ್ಯೆನ ಭಾಗ ಮಾಡ್ತಿತ್ತಪ್ಪ ಅಂದರೆ ಅದೇ ಎಲ್ ಸಿ ಎಮ್ ಆಗಿರ್ತದೆ ಭಾಗ ಮಾಡ್ಲಿಕ್ಕಪ್ಪ ಅಂದ್ರೆ ನೆಕ್ಸ್ಟ್ ನಂಬರನ್ನು ನೋಡ್ಕೋಬೇಕು ಹದಿನೈದುನ ಈ ಹತ್ತು ಮಾಡಲ್ಲ ಹನ್ನೆರಡು ಮಾಡಲ್ಲ ಅದರ ಹದಿನೈದರ ಮಗ್ಗಿನೂ ಮುಂದುವರ್ಸ್ಕೋಬೇಕು ಹದಿನೈದು ನೆಕ್ಸ್ಟ್ ನಂಬರ್ ಯಾವ್ದು ಮೂವತ್ತು ಹದಿನೈದರ ಮಗ್ಗಿ ಒಳಗಡೆ ನಾನು ಹೇಳ್ತಾ ಇರೋದು ಮೂವತ್ತು ಹತ್ತು ಮೂವತ್ತನ್ನು ಭಾಗಕಾರ ಮಾಡ್ತದೆ ಬಟ್ ಹನ್ನೆರಡು ಭಾಗ ಮಾಡೋಂಗಿಲ್ಲ ಅದಕ್ಕೆ ಹದಿನೈದು ಮೂರಲೇ ನಲವತ್ತೈದು ಯಾವುದೂ ಭಾಗ ಮಾಡೋಲ್ಲ ಹದಿನೈದರ ನೆಕ್ಸ್ಟ್ ನಂಬರ್ ಅರುವತ್ತು ಆ ಅರವತ್ತನ್ನ ಹತ್ತಾರಲೆ ಅರವತ್ತು ಮಾಡ್ತದೆ ಹನ್ನೆರಡು ನಾಲ್ಕು ಹದ್ ಹನ್ನೆರಡು ಐದು ಅರವತ್ತು ಆಗ್ತದೆ ಹದಿನೈದು ನಾಲ್ಕು ಅರವತ್ತು ಈ ಮೂರು ಸಂಖ್ಯೆಗಳನ್ನ ಅರವತ್ತು ಆಗ್ತಿತ್ತಪ್ಪ ಅಂದ್ರೆ ಅದೇ ಎಲ್ ಸೆಮ್ ಆಗಿರ್ತದೆ ಇವಾಗ ಮ್ಯಾಚ್ ಮಾಡ್ತಾಯಿದ್ದೀನಿ ನೋಡ್ರಿ ಹತ್ತು ಹತ್ತು ನಾಲ್ಕಲೇ ಅರವತ್ತು ಹನ್ನೆರಡು ಐದಲೆ ಅರವತ್ತು ಹದಿನೈದು ನಾಲ್ಕಲೇ ಅರವತ್ತು ಮ್ಯಾಚ್ ಆಯಿತಾ ಹಾಗಾದರೆ ಎ ಕೆಲಸ ಎಷ್ಟಪ್ಪ ಅಂದ್ರೆ ಎಕ್ಸ್ ಕೆಲಸ ನಾಲ್ಕು ವಾಯ್ ಕೆಲಸ ಐದು ಜಡ್ ಕೆಲಸ ನಾಲ್ಕು ಆಯಿತು ಹಾಗಾದರೆ ಇವು ಟೋಟಲ್ ಟೋಟಲ್ ಕೆಲಸ ಎಷ್ಟಾಗ್ತತೆ ನೋಡ್ರಿ ಸಾರಿ ಇಲ್ಲಿ ಹತ್ತಾರಲೇ ಅರವತ್ತದು ಹಾಂ ಹತ್ತಾರಲೆ ಅರವತ್ತು ಎಕ್ಸ್ ಕೆಲಸ ಎಷ್ಟಪ್ಪ ಅಂದರೆ ಆರು ವಾಯ್ ಕೆಲಸ ಎಷ್ಟಪ್ಪ ಅಂದರೆ ಹನ್ನೆರಡು ಐದಲೇ ಅರವತ್ತು ನೆಕ್ಸ್ಟ್ ಜಡ್ ಕೆಲಸ ಹದಿನೈದು ನಾಲ್ಕಲೇ ಅರುವತ್ತು ಹತ್ತು ಹತ್ತು ಅಂದರೆ ಇದು ಯಾವುದೋ ಎಕ್ಸ್ ಅಂದರೆ ಆರು ವಾಯ್ದು ಅಂದರೆ ಐದು ಜಡ್ದಂದರೆ ನಾಲ್ಕು ಒಟ್ಟು ಕೂಡಿಸಿ ಆರು ಐದು ಹನ್ನೊಂದು ಹನ್ನೊಂದು ಒಂದು ನಾಲ್ಕು ಹದಿನೈದು ಆಯ್ತು ಈ ಹದಿನೈದು ತೊಗೊಂಬಂದು ಇದಕ್ಕೆ ಭಾಗ ಮಾಡಿಬಿಟ್ರಪ್ಪ ಅಂದ್ರೆ ನಮ್ಗೆ ಆನ್ಸರ್ ಬರ್ತದೆ ಹದಿನೈದು ಅಂದರೆ ಹದಿನೈದು ಹದಿನೈದು ನಾಲ್ಕಲೇ ಅರವತ್ತು ಎಷ್ಟು ದಿನದಲ್ಲಿ ಆ ಮೂರು ಜನ ಕೂಡಿ ಕೆಲಸ ಮಾಡಿದ್ರಪ್ಪ ಅಂದ್ರೆ ಎಷ್ಟು ದಿನದಲ್ಲಿ ಮಾಡಿ ಮುಗಿಸ್ತಾರಪ್ಪ ಅಂದ್ರೆ ಕೇವಲ ನಾಲ್ಕು ದಿನದಲ್ಲಿ ಆ ಕೆಲಸ ಕಂಪ್ಲೀಟ್ ಆಗ್ತದೆ ಇಲ್ಲಿ ನಾವು ಯಾಕೆ ಕೂಡಿಸಿದ್ನಪ್ಪ ಅಂದ್ರೆ ಒಟ್ಟಿಗೆ ಮೂರು ಜನ ಅಂದರೆ ಒಟ್ಟಿಗೆ ಅಂತ ಅಂದಾಗ ನಾವು ಇದನ್ನು ಕೂಡಿಸ್ಲೇಬೇಕಾಗ್ತದೆ ಆರು ಐದು ಹನ್ನೊಂದು ಹನ್ನೊಂದು ನಾಲ್ಕು ಹದಿನೈದು ಹದಿನೈದು ನಾಲ್ಕಲೇ ಅರವತ್ತಪ್ಪ ಅಂದ್ರೆ ನಾಲ್ಕು ದಿನದಲ್ಲಿ ಕೆಲಸ ಮಾಡಿ ಮುಗಿಸ್ತಾರೆ ಆನ್ಸರ್ ಟು ಓಕೆ ಈ ರೀತಿ ಇದನ್ನು ಎಲ್ಸೆ ಮುಖಾಂತರ ಈ ನೆಕ್ಸ್ಟ್ ಹಾಂ ಇದನ್ನು ಒಂದು ಕಂಪ್ಯಾರಿಸನ್ ಟೆಸ್ಟ್ ಅಂತೇಳಿ ಅದರ ಮೇಲೆ ಕೇಳಿರುವಂಥ ಒಂದು ಕ್ವಶನ್ ಇದು ಇದನ್ನು ಯಾವ ರೀತಿ ಬಿಡಿಸ್ಕೋಬೇಕು ನೋಡ್ರಿ ಹರೀಶನು ರಾಮನಿಗಿಂತ ಹಿರಿಯ ಅಶೋಕನು ರಾಮನಿಗಿಂತ ಕಿರಿಯ ಸುರೇಶನು ಅಶೋಕನಿಗಿಂತ ಹಿರಿಯನಲ್ಲ ಹೀಗಿದ್ದಲ್ಲಿ ಕೆಳಗಿನ ಯಾವುದು ನಿಜ ಅಂತ ಕೊಟ್ಟಿದ್ದಾನಿಲ್ಲ ಆಪ್ಷನ್ನು ಈ ರೀತಿ ಬಿಡಿಸ್ಕೋಬೇಕು ಇಲ್ಲ ನೋಡ್ರಿ ಈ ರೀತಿ ಕೊಟ್ಟಾಗ ನಾವು ಫುಲ್ ಸ್ಟೇಟ್ಮೆಂಟ್ ಓದಿದ್ರೆ ಅರ್ಥ ಆಗೋಂಗಿಲ್ಲ ಒಂದೊಂದೊಂದೊಂದು ಸ್ಟೇಟ್ಮೆಂಟನ್ನು ನಾವು ನಕ್ಷೆ ಹಾಕೋತು ಹೋಗಬೇಕಷ್ಟೇ ಹರೀಶನು ರಾಮನಿಗಿಂತ ಹಿರಿಯ ಹರೀಶ ಇಲ್ಲಿ ತಾನೆ ತಿಳ್ಕೊಟ್ರಿ ಸೂನ್ಯ ಹರೀಶ ಯಾರಿಗಿಂತ ಹಿರಿಯ ಅಂತ ಹೇಳಿದ್ದಾರೆ ರಾಮನಿಗಿಂತ ಹಿರಿಯ ಅಂದ್ರೆ ರಾಮ ಇಲ್ಲಿ ಕೆಳಗೆ ಬರ್ಬೇಕು ಹರೀಶನ್ ಹೌದಾ ಹರೀಶ ಯಾರಿಗಿಂತ ಹಿರಿಯ ರಾಮನಿಗಿಂತ ಹಿರಿಯ ಅಂದ್ರೆ ಹರೀಶ ಮೇಲೆ ನೆಕ್ಸ್ಟ್ ಅಶೋಕನು ರಾಮನಿಗಿಂತ ಕಿರಿಯ ಅಶೋಕ ಯಾರಪ್ಪ ಅಂದ್ರೆ ರಾಮನಿಗಿಂತ ಕಿರಿಯ ಅಂದ್ರೆ ರಾಮ ಇಲ್ಲಿದಾನೆ ರಾಮನಿಗಿಂತ ಕಿರಿಯ ಅಂದ್ರೆ ಇಲ್ಲಿ ಯಾರು ಅಶೋಕ ನೆಕ್ಸ್ಟು ಸುರೇಶನು ಅಶೋಕನಿಗಿಂತ ಹಿರಿಯನಲ್ಲ ಸುರೇಶನ ಬಗ್ಗೆ ಹೇಳ್ತಾ ಇದ್ದಾರೆ ಸುರೇಶ ಯಾರಿಗಿಂತ ಹಿರಿಯನಲ್ಲಪ್ಪ ಅಂದ್ರೆ ಅಶೋಕನಿಗಿಂತ ಹಿರಿಯನಲ್ಲ ಅಂದ್ರೆ ಅಶೋಕ್ ಇಲ್ಲಿದ್ದಾನೆ ಅವನಕಿಂತ ಹಿರಿಯನಲ್ಲ ಅಂದ್ರೆ ಸುರೇಶ ಕೆಳಗಡೆನೆ ಬರಬೇಕು ಸುರೇಶ ಓಕೆ ಹೀಗಿದ್ದಲ್ಲಿ ಈ ಕೆಳಗಿನ ಯಾವುದು ನಿಜ ಅಂತ ಕ್ವಶನ್ ಕೇಳಿದಾರೆ ಒಂದೇ ಆಪ್ಷನ್ ನೋಡ್ರಿ ಹರೀಶ್ ಮತ್ತು ಅಶೋಕ್ ಒಂದೇ ವಯಸ್ಸಿನವರು ಹರೀಶ್ ಮತ್ತು ಅಶೋಕ್ ಒಂದೇ ವಯಸ್ಸಿನವರ ಇಲ್ಲ ಹರೀಶ್ ದೊಡ್ಡವನಿದ್ದಾನೆ ಅಶೋಕ ಚಿಕ್ಕವನಿದ್ದಾನೆ ಹೀಗಾಗಿ ಒಂದೇ ಆಪ್ಷನ್ ಆಗಕ್ಕೆ ಸಾಧ್ಯ ಇಲ್ಲ ತೆಗೆದುಬಿಟ್ರಿ ಸುರೇಶ್ ಮತ್ತು ರಾಮು ಒಂದೇ ವಯಸ್ಸಿನವರು ಇಲ್ಲಿ ನೋಡ್ರಿ ಸುರೇಶ್ ಇಲ್ಲಿದ್ದಾನೆ ರಾಮು ಇಲ್ಲಿದ್ದಾನೆ ಸುರೇಶ್ ಮತ್ತು ರಾಮು ಒಂದೇ ವಯಸ್ಸಿನವರ ಇಲ್ಲ ಇಲ್ಲಿ ರಾಮು ದೊಡ್ಡವನಾಗ್ತಾನೆ ಹೀಗಾಗಿ ಎರಡನೇ ಆಪ್ಷನು ಆಗಂಗಿಲ್ಲ ಸುರೇಶ್ ಅತ್ಯಂತ ಕಿರಿಯವ್ವ ಸುರೇಶ್ ಅತ್ಯಂತ ಅಂತ ಹೀಗಾಗಿ ಸುರೇಶ್ ಇಲ್ಲಿ ಅತ್ಯಂತ ಕಿರಿಯವನಿದ್ದಾನೆ ಎಲ್ಲಾರ್ಗಿತ್ತ ಹೀಗಾಗಿ ಮೂರನೇ ಆಪ್ಷನ್ ರೈಟ್ ಆಗ್ತದೆ ತ್ರೀ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡ್ರಿ ಅಶೋಕನು ಹರೀಶನಿಗಿಂತ ಹಿರಿಯ ಅಶೋಕನು ಈ ಹರೀಶನಿಗಿಂತ ಹಿರಿಯ ಇಲ್ಲ ಅಶೋಕನ ಕಿರಿಯ ಇದ್ದಾನೆ ಹರೀಶ್ ಹಿರಿಯ ಅವನಿದ್ದಾನೆ ಹೀಗಾಗಿ ಆಗಂಗಿಲ್ಲ ಈ ರೀತಿ ಕಂಪ್ಯಾರಿಸನ್ ನಾವು ನಕ್ಷೆ ಹಾಕೊಂಡ್ರಪ್ಪ ಅಂದ್ರೆ ಇದನ್ನ ಈಸಿಯಾಗಿ ಮುಡಿಸ್ಕೋಬೋದು ಇದನ್ನು ಚಾಪ್ಟರ್ ಹೇಳಿದ್ದೆ ನಾನು ಅವಾಗ ನಾನು ಈ ಥರ ಸ್ಮಾರ್ಟ್ ಬೋರ್ಡ್ನಲ್ಲಿ ಹೇಳಿಲ್ಲ ಇದನ್ನು ಇನ್ನೊಂದು ಸತ್ತ ಸ್ಮಾರ್ಟ್ ಬೋರ್ಡ್ನಲ್ಲಿ ಕ್ಲಾಸ್ ಹೇಳ್ತೀನಿ ನೆಕ್ಸ್ಟ್ ಕ್ವಶನು ಹಾಂ ಈ ರೀತಿ ಒಂದು ಕ್ವಶನ್ಸ್ನ ಕೇಳಿದ್ದಾನೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಇಸ್ ಈಸ್ಕ್ವಲ್ ಟು ತರ್ಟಿ ಫೋರ್ ಮತ್ತು ಎಕ್ಸ್ ರೆಸ್ಟ್ ಟು ಫೋರ್ ಮೈನಸ್ ವೈ ರೆಸ್ ಟು ಫೋರ್ ಈಸ್ಕ್ವಲ್ ಟು ವೈ ಫಾರ್ಟಿ ಫೋರ್ ಆದಲ್ಲಿ ಎಕ್ಸ್ ಮತ್ತು ವೈಗಳ ಬೆಲೆ ಏನು ಹತ್ತೆ ಕ್ವಶನ್ ಕೇಳಿದಾನೆ ಇಲ್ಲಿ ನೋಡಿರಿ ನಮಗೆ ಮೂವತ್ತ್ನಾಲ್ಕು ಆಗಬೇಕು ಫಸ್ಟಿಗೆ ಇದನ್ನು ನಾವು ಕಂಡು ಹಿಡ್ಕೊಂಡ್ಬಿಟ್ರಪ್ಪ ಅಂದ್ರೆ ಅದನ್ನ ನಾವು ಆಟೋಮೆಟಿಕ್ ಆನ್ಸರ್ ಅದೇ ಆಗಿರ್ತದೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಟು ತರ್ಟಿ ಫೋರ್ ಆಗ್ಬೇಕಪ್ಪ ಅಂದ್ರೆ ಎಕ್ಸನ್ನು ನಾವು ಬೆಲೆನ ನೀವು ನಾಲ್ಕು ತೊಗೊಂಡಿರಪ್ಪ ಅಂದ್ರೆ ಎಕ್ಸ್ಕ್ವಯರ್ ಅಂದ್ರೆ ನಾಲ್ಕು ಇಲ್ಲಿ ನಾಲ್ಕು ಹಾಕೊಂಡ್ರಪ್ಪ ಅಂದರೆ ಎಕ್ಸ್ಕ್ವಯರ್ ಅಂದ್ರೆ ಹದಿನಾರು ಆಗ್ತೈತೆ ಹೌದಾ ಪ್ಲಸ್ ಇಲ್ಲಿ ತ್ರೀ ವಾಯ್ನ ವಾಯ್ ಬೆಲೆ ತ್ರೀ ಸ್ಕ್ ವಾಯ್ ಸ್ಕ್ವೇರ್ನ ವಾಯ್ ಬೆಲೆ ತ್ರೀ ಹಾಕೊಂಡ್ರೆ ಅಂದರೆ ತ್ರೀ ಸ್ಕ್ವರ್ ನೈನ್ ಆಗ್ತೈತೆ ಎರಡು ಕೂಡಿಸಿದ್ರಪ್ಪ ಅಂದ್ರೆ ಇದೇನು ತರ್ಟಿ ಫೋರ್ ಆಗೋಂಗಿಲ್ಲ ಹೌದಾ ಹೀಗಾಗಿ ಒನ್ನೇ ಆಪ್ಷನ್ ಆಗಕ್ಕೆ ಸಾಧ್ಯ ಇಲ್ಲ ಬಿಡ್ರಿ ಒನ್ನೇ ಆಪ್ಷನ್ ಆಗಕ್ಕೆ ತೆಗಲ್ಲಪ್ಪ ಅಂದರೆ ನಾಲ್ಕನೇದು ಆಗಂಗಿಲ್ಲ ಇಲ್ಲಿ ಫೋರ್ ತ್ರೀ ಇದೆ ಇಲ್ಲಿ ತ್ರೀ ಫೋರ್ ಇದೆ ಇದು ಆಗೋಕ್ಕೆ ಆಗ ಸಾಧ್ಯ ಇಲ್ಲ ಅಂತೇಳಿ ತೆಗೆದುಬಿಡ್ಬೇಕು ನೆಕ್ಸ್ಟ್ ಇದು ಆಗ್ಬೇಕು ಇಲ್ಲಕ್ಕಂದ್ರೆ ಇದು ಆಗ್ಬೇಕು ಇಲ್ಲಿ ನೋಡಿರಿ ಎರಡು ಕಡೆ ನಂಬರ್ಸ್ ಕೊಟ್ಟಿರ್ತಾನಲ್ಲ ಯಾವುದು ಫಸ್ಟ್ ಬರ್ಕೊಂಡ್ರೆ ನಮ್ಮ ಆನ್ಸರ್ ರೈಟ್ ಆಗ್ತದೆ ನೋಡಿರಿ ಈಗ ಎಕ್ಸ್ಕ್ವರ್ನ ನಾನು ಫಸ್ಟ್ ಏನು ತಗೋತೀನಪ್ಪ ಅಂದ್ರೆ ಫೈವ್ ಸ್ಕ್ವೇರ್ ತೊಗೋತೀನಿ ಫೈ ಸ್ ಇಲ್ಲಿ ಎಕ್ಸ್ವೇರ್ ಪ್ಲಸ್ ವೈ ಸ್ಕ್ವರ್ ಐತಲ್ಲ ಬೇಕಾದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ತತ್ತಪ್ಪ ಅಂದ್ರೆ ಇದು ಎಕ್ಸ್ಕ್ವೇರ್ ಪ್ಲಸ್ ಇದು ವೈ ಸ್ವೇರ್ ಸ್ಕ್ವೇರ್ ಅಂದ್ರೆ ಫೈವ್ ಸ್ಕ್ವೇರ್ ತಗೋತೀನಿ ಓಕೆ ನೆಕ್ಸ್ಟ್ ಪ್ಲಸ್ ಇದೆ ತ್ರೀ ಸ್ಕ್ವೇರ್ ಅಂದರೆ ತ್ರೀ ಸ್ಕ್ವೇರ್ ಅಂದರೆ ತ್ರೀ ಸ್ಕ್ವೇರ್ ಎಕ್ಸ್ ಫೈ ಸ್ಕ್ವೇರ್ ಎಷ್ಟು ರೀ ಟ್ವೆಂಟಿ ಫೈ ಪ್ಲಸ್ ತ್ರೀ ಸ್ಕ್ವೇರ್ ಎಷ್ಟು ನೈನ್ ಎಡ್ಡು ಕುಡಿಸಿದ್ರೆ ತರ್ಟಿ ಫೋರ್ ಆಯಿತು ಓಕೆ ಇದು ಏನೋ ತರ್ಟಿ ಫೋರ್ ಮ್ಯಾಚ್ ಆಯಿತು ಅದೇ ರೀತಿಯಾಗಿ ಎಕ್ಸ್ ರೇಷು ಫೋರ್ ಹಾಕಿದ್ರಪ್ಪ ಅಂದ್ರೆ ಎಕ್ಸ್ ರೇಷು ಫೋರ್ ಮೈನಸ್ ವೈ ರೇಷು ಫೋರ್ ಹಾಕಿದ್ರಪ್ಪ ಅಂದರೆ ಇಲ್ಲಿ ನೋಡ್ರಿ ಫೈ ಸ್ ಫೈವ್ನ ಎಷ್ಟು ಟೈಮ್ ಗುಣಿಸ್ಬೇಕು ಫೋರ್ ಟೈಮ್ಸ್ ಗುಣಿಸ್ಬೇಕು ಮೈನಸ್ ತ್ರೀನ ಎಷ್ಟು ಟೈಮ್ ಅಂದ್ರೆ ಫೋರ್ ಅಂದರೆ ಫೈನ ಫೋರ್ ಟೈಮ್ ಗುಣಸಿದ್ರಪ್ಪ ಅಂದ್ರೆ ಐದೈದ್ಲೇ ಇಪ್ಪತ್ತೈದು ಐದು ಐದೇಲೆ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತೈದ್ಲೇಲೆ ಅಷ್ಟೇ ಆರುನೂರ ಇಪ್ಪತ್ತೈದು ಇಪ್ಪತ್ತೈದರ ವರ್ಗ ನಮಗೆ ಹೀಗಾಗಿ ಐದು ನಾಲ್ಕು ಸಲ ಗುಣಿಸಿದ್ರಪ್ಪ ಅಂದ್ರೆ ಆರುನೂರ ಇಪ್ಪತ್ತೈದು ಬರ್ತದೆ ಮೈನಸ್ ಮೂರನ್ನ ನಾಲ್ಕು ಸಲ ಗುಣಿಸಿದ್ರಪ್ಪ ಅಂದ್ರೆ ಏಟಿ ಒನ್ ಬರ್ತದೆ ಮೂರು ಮೂರಲೇ ಒಂಬತ್ತು ಒಂಬತ್ತು ಮೂರಲೆ ಇಪ್ಪತ್ತೇಳು ಇಪ್ಪತ್ತೇಳು ಮೂರಲೇ ಎಂಬತ್ತು ಒಂದು ಹೀಗಾಗಿ ಎಂಬತ್ತು ಒಂದು ಬರ್ತದೆ ನೆಕ್ಸ್ಟ್ ಆರುನೂರ ಇಪ್ಪತ್ತೈದರೊಳಗಡೆ ಎಂಬತ್ತೊಂದು ಕಳೆದ್ರಪ್ಪ ಅಂದರೆ ಐದುನೂರ ನಲ್ವತ್ನಾಲ್ಕು ಬರ್ತದೆ ಹೀಗಾಗಿ ಇದು ಇಲ್ಲಿ ಮ್ಯಾಚ್ ಆಗ್ತದೆ ಹೀಗಾಗಿ ಟೂ ಇಸ್ ದ ರೈಟ್ ಆನ್ಸರ್ ನೀವು ಇಲ್ಲಿ ತ್ರೀ ಹಾಕ್ಕೊಂಡ್ಬಿಟ್ರಪ್ಪ ಅಂದರೆ ಇದು ಏನು ತರ್ಟಿ ಫೋರ್ ಮ್ಯಾಚ್ ಆಗ್ತದೆ ಬಟ್ ಇಲ್ಲಿ ತರ್ಟಿ ಏಟಿ ಒನ್ ಈ ಕಾರ್ಡ್ ಬರ್ತದೆ ಸಿಕ್ಸ್ ಟ್ವೆಂಟಿ ಫೈವ್ ಕಾರ್ಡ್ ಬರ್ತದೆ ಅದು ಮೈನಸ್ ತಗ ಬರ್ತದೆ ಹೀಗಾಗಿ ಅದು ಮ್ಯಾಚ್ ಆಗೋಂಗಿಲ್ಲ ಇದು ಆಗಕ್ಕೆ ಸಾಧ್ಯ ಇಲ್ಲ ಟೂ ಇಸ್ ದ ರೈಟ್ ಆನ್ಸರ್ ಓಕೆ ಈ ರೀತಿ ಸಿಂಪ್ಲೆಸ್ಟ್ ಕ್ವಶನ್ಸ್ಗಳನ್ನು ಇದು ಎರಡು ಸಾವಿರದ ನಾಲ್ಕರಲ್ಲಿ ಈ ರೀತಿ ಕ್ವಶನ್ಸ್ನ ಕೇಳಿದ್ರು ಈ ನೆಕ್ಸ್ಟ್ ಎರಡು ಸಾವಿರದ ಐದು ಎರಡು ಸಾವಿರದ ಆರು ಪಿ ಎಸ್ ಐ ಮೆಂಟಾಲಿಟಿ ಕ್ವೆಶನ್ಸ್ನ ನಿಮ್ಗೆ ಡಿಸ್ಕಸ್ ಮಾಡಿಕೊಡ್ತೀನಿ ಈ ರೀತಿ ಟ್ರಿಕ್ಸ್ಗಳೇನಾದರೂ ಯೂಸ್ ಅನಿಸುತ್ತಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಗಳು ಮಾಡ್ತಿರ್ತೀನಿ ಎಲ್ಲ ವೀಡಿಯೋಗಳನ್ನ ಕಂಪ್ಲೀಟಾಗಿ ನೋಡ್ಕೊರಿ ಥ್ಯಾಂಕ್ ಯು